ಪಾಳೆಗಾರನ ಆಗಿದ್ದ ಮತ್ತಿ ತಿಮ್ಮಣ್ಣ ನಾಯಕ ಕೋಟೆಯನ್ನ ಕಟ್ಟುತ್ತಾ ಇರುವಾಗ ಬೆಳಗ್ಗೆ ಕಟ್ಟಿದ ಕೋಟೆ ಸಂಜೆಗೆ ಬಿದ್ದು ಹೋಗುವಂಗಾಗಿತ್ತಂತೆ ಆ ಸಂದರ್ಭದಲ್ಲಿ ಏಕನಾಥೇಶ್ವರಿ ಬಂದು ತನ್ನನ್ನ ಸ್ಮರಿಸು ಎಲ್ಲವೂ ಶ್ರೇಯಸ್ಸಾಗುತ್ತೆ ಅಂದಿದ್ಲಂತೆ ಆ ನಂತರ ಆಕೆಗೆ ಪೂಜೆ ನೆರವೇರಿದ ಮೇಲೆ ಈ ಕೋಟೆ ನಿರ್ಮಾಣವಾಯಿತು ಅಂತಾರೆ ಮೇರೆ ನಾವೀಗ ತಲುಪಿದ್ದೇವೆ ಚಿತ್ರದುರ್ಗದ ಬೆಟ್ಟದ ತುದಿಯನ್ನು ಈ ಬೆಟ್ಟದ ತುದಿ ಅಂದ ಕೂಡಲೇ ಎಲ್ಲರ ಕಣ್ಸೆಳೆಯುವಂತದ್ದು ಈ ಉಯ್ಯಾಲೆ ಕಂಬ ಮತ್ತಿ ತಿಮ್ಮಣ್ಣ ದಂಡನಾಯಕ ಅನ್ನುವಂತವರು ಈ ಉಯ್ಯಾಲೆಯನ್ನು ನಿರ್ಮಿಸಿದರು ಬಹಳ ಅಭೂತಪೂರ್ವವಾದ ಉಯ್ಯಾಲೆ ಕಂಬ ಇದು ಈ ಕಂಬದ ಎದುರಿಗಿರುವ ಈ ಧ್ವಜಸ್ತಂಭ ಇದೆಯಲ್ಲ ಇದು ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಸಿಡಿಯನ್ನು ಮೂಲ ಕಂಬವನ್ನು ನೆಲಕ್ಕೆ ನೆಟ್ಟಿ ಅದರ ಮಧ್ಯಂತರ ಅಡ್ಡ ಆರ್ಜೆಂಟಲ್ ಆಗಿ ಒಂದು ಅಡ್ಡ ಕಂಬ ನೆಡ್ತೀವಿ ಆ ಕಂಬಕ್ಕೆ ಒಂದು ಕಂಬಕ್ಕೆ ಮನುಷ್ಯನನ್ನು ಕಟ್ಟಿ ಇನ್ನೊಂದು ಕಂಬದಿಂದ ಅಗದಿಂದ ತಿರುಗಿಸ್ತಾಳೆ ಇದೇನಪ್ಪ ಅಂತಂದರೆ ಇದು ಪಶ್ಚಿಮ ಬಂಗಾಳದಲ್ಲಾಗಿರ್ಬೋದು ಮತ್ತು ಆಫ್ರಿಕಾದಲ್ಲೂ ಕೂಡ ಈ ರೀತಿ ಉತ್ಸವ ಇದೆ ಅಂದರೆ ಮುಂಚೆ ಎಲ್ಲ ಬೆನ್ನಿಗೆ ಕೊಂಡಿ ಹಾಕ್ತಾಯಿದ್ರು ಅಂದರೆ ರಕ್ತ ನೆಲಕ್ಕೆ ಬೀಳಬೇಕಂತ ಹೇಗೆ ಒಂದು ಜನನ ಕಾಲದಲ್ಲಿ ಸ್ತ್ರೀ ಗರ್ಭದಿಂದ ಮಗು ಬಂದಾಗ ರಕ್ತ ಭೂಮಿ ಬೀಳುತ್ತೋ ಆವಾಗ ಸಮೃದ್ಧಿಯ ಫಲ ರಕ್ತ ಬೀಳುವುದು ಅಂದರೆ ಸಮೃದ್ಧಿಯ ಫಲ ಆ ರೀತಿ ಅದು ಅರ್ಕೆ ಮಾಡ್ಕೊಂಡಂತ ನಂತರದಲ್ಲಿ ಅದು ಸಫಲ ಆದಂಥ ಸಂದರ್ಭದಲ್ಲಿ ಆ ದೇವಿ ಬಂದು ತಮ್ಮ ಏನು ಅರ್ಕೆ ಇರುತ್ತೋ ಅದನ್ನೆಲ್ಲ ತೀರಿಸಿ ತಾಯಿ ನನ್ನ ಧನ್ಯನಾದೆ ನಿನ್ನ ಶರಣಾದೆ ಅಂಥೇಳಿ ತಮ್ಮ ಭಕ್ತಿಯ ಸಮರ್ಪಣೆ ಮಾಡ್ತಾರೆ ಇದರ ನಂತರ ಬೆಟ್ಟದ ತಿರುವಲ್ಲೇ ನಮಗೆ ಕಾಣ ಸಿಗ್ತಾಳೆ ತಾಯಿ ಏಕನಾಥೇಶ್ವರಿ ಚಿತ್ರದುರ್ಗದಲ್ಲಿ ನಾಲ್ಕು ಪ್ರಮುಖ ಗ್ರಾಮ ದೇವತೆಗಳಿವೆ ಅದರಲ್ಲಿ ಬರಗೇರಮ್ಮ ತಿಪ್ಪಿನ ಘಟ್ಟಮ್ಮ ಉಚ್ಚಂಗಿ ಯಲ್ಲಮ್ಮ ಮತ್ತು ಈ ಏಕನಾಥೇಶ್ವರಿ ಏಕನಾಥೇಶ್ವರಿಯೇ ಅವರೆಲ್ಲರಿಗಿಂತ ಹಿರಿಯಳು ಅನ್ನುವಂಥ ನಂಬಿಕೆ ಇದೆ ಇಲ್ಲಿ ಏಕನಾಥೇಶ್ವರಿ ನೆಲೆಸಿರೋದು ಅರ್ಧನಾರೀಶ್ವರ ತತ್ವದಲ್ಲಿ ಒಂದೇ ಮೂರ್ತಿಯಲ್ಲಿ ಶಿವ ಪಾರ್ವತಿಯರ ಸಂಗಮವನ್ನು ನಾವು ಕಾಣಬಹುದು ಏಕನಾಥೇಶ್ವರಿಯನ್ನು ಪಾಳೆಗಾರರ ಅಧಿದೇವತೆ ಅಂತ ಕರೀತಾ ಇದ್ದರು ಪಾಳೆಗಾರರು ಯಾವುದೇ ಯುದ್ಧಕ್ಕೆ ಹೊರಡಬೇಕಿದ್ದರೆ ಈಕೆಯ ಸನ್ನಿಧಿಗೆ ಬಂದು ಈಕೆಯಲ್ಲಿ ಪೂಜೆಯನ್ನು ಅರ್ಪಿಸಿ ಆಕೆಯಿಂದ ಅಪ್ಪಣೆಯನ್ನು ಪಡೆದು ಹೋಗ್ತಾ ಇದ್ರಂತೆ ನಾವಿನ್ನೇನು ಆಕೆಯ ಸನ್ನಿಧಿಯಲ್ಲೇ ಇದ್ದೇವೆ ಆಕೆಯನ್ನು ನೋಡ್ತಾ ನಮ್ಮ ಕಣ್ಣುಗಳನ್ನು ತುಂಬಿಸಿಕೊಳ್ಳೋಣ ಬನ್ನಿ ಇಲ್ಲಿನ ತಾಯಿ ಉಗ್ರ ಸ್ವರೂಪಿ ನಮ್ಮ ಭಯವನ್ನು ನಿವಾರಿಸುವ ಅಭಯ ರೂಪಿಣಿಯಂತೆ ಇಲ್ಲಿ ತಾಯಿ ನೆಲೆಸಿದ್ದಾಳೆ ಇಂಥ ತಾಯಿಗೆ ಮಂಗಳವಾರ ಹಾಗೂ ಶುಕ್ರವಾರಗಳಂದು ವಿಶೇಷ ಪೂಜೆ ಪ್ರಸೀದ ವಿಶ್ವೇಶ್ವರಿ ವಿಶ್ವವಂದಿತೇ ಪ್ರಸೀದ ವಿಶ್ವೇಶ್ವರಿ ವೇದರೂಪಿಣಿ ಪ್ರಸೀದ ಮಾಯಾಮಯಿ ಮಂತ್ರ ವಿಗ್ರಹೇ ಪ್ರಸೀದ ಸರ್ವೇಶ್ವರಿ ಸರ್ವರೂಪಿಣಿ ಬೇಡಿದ ವರವೀವ ಈ ತಾಯಿ ಚಿತ್ರದುರ್ಗದ ಜನತೆಯ ಪಾಲಿಗೆ ಮನೆ ದೇವತೆಯೇ ಆಗಿದ್ದಾಳೆ ಈಕೆ ನೆರಳಲ್ಲಿ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿರೋ ಸಮಸ್ತ ಗ್ರಾಮಸ್ಥರು ಕೂಡ ಅಥವಾ ಸಮಸ್ತ ನಾಗರಿಕರು ಕೂಡ ಈ ಆಶೀರ್ವಾದದಿಂದ ಬದುಕ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಯಾರೇ ಏನೇ ಕಷ್ಟ ಇರಲಿ ಏನೇ ಇದಿರಲಿ
ತಾಯಿಗೆ ನೆನೆಸ್ಕೊಂಡ್ರೆ ಸಾಕು, ಈ ತಾಯಿ ಹೆಸರು ಹೇಳಿ ಏಕನಾಥೇಶ್ವರಿ ಹೆಸರು ಹೇಳಿ ಒಂದು ಹೂ ಬಿಟ್ಟು ಪೂಜೆ ಮಾಡಿದ್ರೆ ಸಾಕು, ಆಕೆ ಒಲಿತಾಳೆ, ಇದ್ದಲ್ಲಿಂದಲೇ ನಮ್ಗೆ ಆಶೀರ್ವಾದ ಮಾಡ್ತಾಳೆ. ನಾವು ಸುಮಾರು 25 ವರ್ಷದಿಂದ ಈ ಚಿತ್ರದುರ್ಗದ ವಾಸವಾಗಿದ್ದೀವಿ. ನಾವು ಪ್ರತಿ ಹುಣ್ಣಿಮೆ ಆಮೇಲೆ ಶುಕ್ರವಾರ ಮಂಗಳವಾರ ಇಂಥ ದಿನ ವಿಶೇಷ ದಿನಗಳಲ್ಲಿ ಬಂದು ಆ ತಾಯಿಯ ದರ್ಶನ ಪಡೆದು ತಾಯಿ ಆಶೀರ್ವಾದ ತಗೊಂಡು ಹೋಗ್ತಾ ಇರ್ತೀವಿ. ನಮಗೆ ಈಗೀಗ ಅಂದ್ಕೊಂಡಿರೋ ಪ್ರತಿಯೊಂದು ಕೆಲಸನ ಆಗಿ ನಾವು ಇವತ್ತು ಒಂದು ಉತ್ತಮ ಸ್ಥಿತಿಗೆ ಇದ್ದೀವಿ ಅಂದರೆ ಈ ಮಹಾತಾಯಿ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ತಾಯಿಯ ಅನುಗ್ರಹವಾದರೆ ಎಂಥ ಕ್ಷುದ್ರ ಶಕ್ತಿಗಳ ಕಾಟ ಕೂಡ ನಿವಾರಣೆಯಾಗುತ್ತೆ ಅಂತಾರೆ. ಏಕನಾಥಿಯೇ ನಿನ್ನ ದರ್ಶನವೇ ಭಾಗ್ಯ, ಏಕನಾಥಿಯೇ ನಿನ್ನ ದರ್ಶನವೇ ಭಾಗ್ಯ, ಮಧುವಣಗಿತ್ತಿಯ ಮೊಗವ ಕಂಡ ಕಣ್ಣುಗಳೇ ಧನ್ಯ, ಮಧುವಣಗಿತ್ತಿಯ ಮೊಗವ ಕಂಡ ಕಣ್ಣುಗಳೇ ಧನ್ಯ, ಏಕನಾಥಿಯ ಮೊಗವನು ಕಂಡ ಕಣ್ಣುಗಳೇ ಧನ್ಯ, ಏಕನಾಥಿ ಮೇಲಿರಲು ನಾವುಗಳೇ ಧನ್ಯ, ನಮ್ಮ ಜನ್ಮವೇ ಧನ್ಯ. ಏಕನಾಥಿಯೇ ನಿನ್ನ ದರ್ಶನವೇ ಭಾಗ್ಯ. ಉಚ್ಚಂಗಿ ಯಲ್ಲಮ್ಮ ಚಿತ್ರದುರ್ಗದ ಸಿಟಿಯಲ್ಲೇ ಇರ್ತಕ್ಕಂಥ ಗ್ರಾಮ ದೇವತೆ. ಪ್ರಕಾಶಿನಿ ಭಜಾಮಿ ವಿಂಧ್ಯವಾಸಿನಿ.